ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂಥ ಆರೋಗ್ಯಕ್ಕೆ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಈ ಸ್ತೋತ್ರ ನಿತ್ಯ ಕೇಳಿದರೆ ಸಾಕು ಕೇವಲ ನೀವು ಕೇಳಿದರೆ ಸಾಕು ಹೇಳೋದೇನು ಬೇಡ ಈ ಸ್ತೋತ್ರವನ್ನು ನಿತ್ಯ ಮನಸ್ಸು ಕೊಟ್ಟು ಒಂದು ಸಲ ಕಣ್ಮುಚ್ಚಿ ನಿತ್ಯ ಈ ಸ್ತೋತ್ರವನ್ನು ಕೇಳಿರಿ ನಂತರ ಮನೆಯಲ್ಲಿರುವಂಥ ಭಸ್ಮನೋ ಅಥವಾ ಕುಂಕುಮನೋ ಯಾರಿಗೆ ಹುಷಾರಿರೋದಿಲ್ಲ ಅವರಿಗೆ ಹೋಗಿ ಹಚ್ಚಿದರೆ ಆ ಒಂದು ಸ್ತೋತ್ರದ ಪರಿಣಾಮ ಕೂಡ ಆಗ್ತದೆ ಅಷ್ಟೊಂದು ಶಕ್ತಿಯುತವಾದ ಈ ಸ್ತೋತ್ರ ಈ ಸ್ತೋತ್ರವನ್ನು ನೀವು ಮನಸ್ಸು ಕೊಟ್ಟು ಕೇಳಿರಿ ಯಾರಿಗೆ ಹುಷಾರಿಲ್ಲ ಕೂಡ ಅವ್ರ ಹೆಸರಲ್ಲಿ ಈ ನೀವು ಶ್ಲೋಕವನ್ನು ಕೇಳಿ ಅವ್ರಿಗೆ ಕುಂಕುಮ ಹಚ್ಚಿದ್ರೆ ಸಾಕು ಅವರಿಗೂ ಕೂಡ ಬೇಗ ಹುಷಾರಾಗ್ತದೆ ಯಾಕಂದರೆ ಈ ಶ ಈ ಒಂದು ಸ್ತೋತ್ರದಲ್ಲಿ ಅಷ್ಟೊಂದು ಮಹತ್ವವನ್ನು ಪಡೆದದಂತ ಹೇಳ್ತಾರೆ ಈ ಸ್ತೋತ್ರವನ್ನು ನಾನು ಹೇಳ್ತೀನಿ ನೀವು ಕೇಳಿದರೆ ಸಾಕು ಈ ಸ್ತೋತ್ರದ ಹೆಸರೇ ಅಪಮೃತ್ಯು ಪರಿಹಾರ ಮಹಾಮೃತ್ಯುಂಜಯ ಸ್ತೋತ್ರ ಅಂಥೇಳಿ ಅದಕ್ಕಾಗಿ ಈ ಸ್ತೋತ್ರವನ್ನು ನಾವು ಮನೆಯಲ್ಲಿ ಯಾರಿಗೆ ಹುಷಾರಿಲ್ಲ ಅಂದ್ರೆ ಸ್ತೋತ್ರವನ್ನು ಹೇಳಿ ಒಂಚೂರು ಕುಂಕುಮ ಹಚ್ಚಿದರೆ ಸಾಕು ಅವ್ರಿಗೆ ಎಷ್ಟೋ ಗುಣ ಆಗ್ತದೆ ಬರೀ ಔಷಧಿಯಿಂದ ನಮಗೆ ನಮ್ಮ ಜೀವನ ನಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ದೈವ ಬಲ ಇದ್ದಾಗ ಮಾತ್ರ ನಮಗೆ ಎಲ್ಲವೂ ಸಾಧ್ಯ ಅಂಥೇಳಿ ಅದಕ್ಕಾಗಿ ಈ ಸ್ತೋತ್ರವನ್ನು ನಿಮಗೂ ಕೂಡ ಇವತ್ತು ಇದ್ದೀನಿ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ನಾ ಹೇಳಿದ್ದನ್ನು ಅಕಸ್ಮಾತ್ ನಾವು ಬರೆದು ಹಾಕ್ಲಿಲ್ಲ ಅಂದರೆ ಬರೆದು ಇಟ್ಕೊಳ್ತಾರೆ ಪುಸ್ತಕದಲ್ಲಿ ತಪ್ಪಾಗಿ ಬರ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ ಅದಕ್ಕಾಗಿ ಬರ್ಕೊಳ್ಳಿಕ್ ಹೋಗ್ಬೇಡ್ರಿ ಕೇಳಿದ್ರಿ ಸಾಕು ಧ್ಯಾಯಿ ಮೃತ್ಯುಂಜಯಂ ಸಾಂಭಂ, ನೀಲಕಂಠಂ ಚತುರ್ಭುಜಂ ಚಂದ್ರಕೋಟಿ ಪ್ರತಿಕಾಶಂ ಪೂರ್ಣಚಂದ್ರ ನಿಭಾನನಂ ಬಿಂಬಾದರಂ ವಿಶಾಲಾಕ್ಷಂ चन्द्र अलङ्कृतमस्तकम् अक्षमालां भरधरं वरदं च अभयप्रदं महाकुण्डलभूषणं हारलङ्कृतवक्षसं भस्मोद्दोलितसर्वाङ्गं बालनेत्रविराजितं व्याघ्रचन्मां परीधानं व्यालयज्ञोपवीतिनं पार्वत्यासहितं देवं सर्व अभीष्टवरदप्रदम् ॐ नमो भगवते महामृत्युञ्जयीश्वराय चन्द्रशेखराय जटामुकुटधारणाय अमृतकलशहस्ताय अमृतेश्वराय सर्वात्मरक्षकाय महामृत्युञ्जयाय सर्वरोग अरिष्टनिवारय निवारय आयुर् अभिवृद्धि कुरु कुरु आत्मनं रक्ष रक्ष महामृत्युञ्जयेश्वराय नमो नमः नमो भगवते महामृत्युञ्जयेश्वराय मनोहराय अमृतस्वरूपाय कालान्तकाय करुणाकराय गङ्गाधराय महामृत्युञ्जयाय सर्वरोग अरिष्टनिवार्य निवार्य सर्वदुष्टग्रह उपद्रवनिवार्य निवार्य आत्मनं रक्ष रक्ष आयुर् अभिवृद्धिं कुरु कुरु महामृत्युञ्जयेश्वराय नमो नमः नमो भगवते महामृत्युञ्जयीश्वराय जटामुकुटधारणाय चन्द्रशेखराय श्रीमहाविष्णुवल्लभाय पार्वती पंचाक्षर पञ्चाक्षरपरिपूर्णाय परमेश्वराय भक्तात्मपरिपालनाय परमानन्दाय परब्रह्मपरापराय सर्वग्रहान् बन्धय स्तम्भय स्तम्भय सर्वरोग अरिष्टनिवार्य निवार्य दीर्घायुश्वं कुरु 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 श्रीमहामृत्युञ्जयेश्वराय नमो नमः महामृत्युञ्जयमूर्ते आरोग्यदृढग्रात्र दीर्घायुष्यं कुरु कुरु धारापुत्रपौत्रस्बान्धवजनन रक्षरक्ष धनधान्यकनकभूषणवस्तुवाहनकृषिं गृहग्रामादीन् रक्षरक्ष सर्वत्र क्रियानुकूल जयकरं कुरु कुरु, कुरु। आयुर् अभिवृद्धिं कुरु कुरु महामृत्युञ्जयेश्वराय नमो नमः ॐ मृत्युञ्जयाय विद्महे भीमरुद्राय धीमहे तन्न रुद्रः प्रचोदयात् ಇಷ್ಟೊಂದು ಮಹತ್ವ ಇರುವಂಥ ಈ ಸ್ತೋತ್ರವನ್ನು ನಿತ್ಯವಾಗಿ ನೀವು ಕೇಳ್ತಾ ಕೇಳ್ತಾ ಹೋದಂತೆ ಮನೆಯಲ್ಲಿರುವಂಥ ಎಷ್ಟೋ ಅರಿಷ್ಟಗಳು ಅನಾರೋಗ್ಯಗಳು ನಾನಾ ಥರದ ತೊಂದರೆಗಳು ಮಾನಸಿಕವಾಗಿರುವಂಥ ತೊಂದರೆಗಳು ಆರೋಗ್ಯಕ್ಕೆ ಸಂಬಂಧಿರುದ್ಧ ಯಾವುದೇ ಏನೇ ಇಷ್ಟೇ ತೊಂದರೆ ಇರಲಿ ಈ ಸ್ತೋತ್ರವನ್ನು ನಿತ್ಯ ಮನೆಯಲ್ಲಿ ಜೋರಾಗಿ ಕೇಳ್ತಾ ಇರಲಿ ಅಂದರೆ ಸ್ವಲ್ಪ ಜೋರ ಧ್ವನಿಯಲ್ಲಿ ನೀವು ಕೇಳ್ತಾ ಇದ್ದರೆ ಈ ಶಬ್ದಗಳು ಮನೆಯಲ್ಲಿ ತರಂಗ ಶಬ್ದ ತರಂಗಗಳು ಮನೆಯಲ್ಲಿ ಓಡಾಡ್ತಾ ಇದ್ದರೆ ಖಂಡಿತವಾಗಿಯೂ ನಿಮಗೆ ಎಂಥದ್ದೇ ರೋಗ ಇರಲಿ ಕೂಡ ಎಲ್ಲವೂ ಕಡಿಮೆ ಆಗ್ತದೆ ಯಾಕಂದರೆ ಅಷ್ಟೊಂದು ನಮ್ಮ ಮಂತ್ರಗಳಿಗೆ ಶಕ್ತಿ ಅದ ಹೇಳಿ ಅದಕ್ಕೆ ಪೂರ್ವದಲ್ಲಿ ಋಷಿಮುನಿಗಳು ಬರೀ ಮಂತ್ರಗಳನ್ನು ಬರೆದು ಕೊಡಲಿಲ್ಲ ಅವರು ಅದನ್ನು ಅನುಷ್ಠಾನ ಮಾಡಿದರು ಆ ಒಂದು ಮಂತ್ರವನ್ನು ಇನ್ನೊಬ್ಬರಿಗೆ ನಾವು ಹೇಳಿಕೊಡ್ಬೇಕು ಅಂದರೆ ಅದಕ್ಕೆ ನಾವು ಅನುಷ್ಠಾನವನ್ನು ಮಾಡಿಕೊಳ್ಬೇಕು ಕೇವಲ ಬರೀ ಒಂದು ಶಾ ಎಲ್ಲೋ ಪುಸ್ತಕದಲ್ಲಿ ನನಗೆ ಒಂದು ಸ್ತೋತ್ರ ಸಿಕ್ತು ಇನ್ನೊಬ್ರಿಗೆ ನಾ ಹೇಳ್ಕೊಟ್ಬಿಟ್ಟೆ ಹಂಗಲ್ಲ ಅದು ಅದಕ್ಕೆ ಅನುಷ್ಠಾನ ಇರ್ತದೆ ನಾವು ನಲ್ವತ್ತೆಂಟು ದಿವಸ ಒಂದು ಸ್ತೋತ್ರವನ್ನು ಅನುಷ್ಠಾನ ಮಾಡಿದ ಮೇಲೆ ಉದಾಹರಣೆಗೆ ಪದ್ಮಾವತಿ ಸ್ತೋತ್ರ ಆಗಿರ್ಬೋದು ಲಕ್ಷ್ಮೀ ಸ್ತೋತ್ರ ಆಗಿರ್ಬೋದು ಎಷ್ಟೊಂದು ಸ್ತೋತ್ರಗಳನ್ನು ಆಗಿರ್ಬೋದು ಆ ಸ್ತೋತ್ರಗಳನ್ನೆಲ್ಲ ನಾನು ಮೊದಲು ಅನುಷ್ಠಾನಗಳನ್ನ ಮಾಡಿಕೊಂಡು ಆಮೇಲೆ ನಿಮಗೆ ಹೇಳ್ಕೊಡ್ತೀನಿ ಇವತ್ತು ಕಲಿತು ಸಂಜೆಗೆ ನಿಮ್ಗೆ ಹೇಳ್ಕೊಡೋದಿಲ್ಲ ಅದಕ್ಕಾಗಿ ಆ ಅನುಷ್ಠಾನದ ಮಂತ್ರಗಳನ್ನು ನಾವು ಕೇಳ್ತಾ ಇದ್ದರೆ ಸಾಕು ನಮ್ಮ ಎಷ್ಟೋ ಒಂದು ಫಲಗಳು ನಮ್ಗೆ ಸಿಗ್ತದಂತ ಈ ರೀತಿಯಾಗಿ ಸರಳವಾಗಿರುವಂಥ ಒಂದು ಸ್ತೋತ್ರವನ್ನು ಹೇಳ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ